ಹೇಳೆ ಸನ್ನಿ, ಹೊಟ್ಟೆ ಅಸ್ತು ಅಸ್ತು ಗುಡಾಣ ಆಗಿರಬೇಕು, ತಿನ್ನು ಇವತ್ತೊಂದು ಅದಕ್ಕೆ ಬರ್ತದೆ. ಅಪ್ಪಯ್ಯ ನೀನು ಚುಚ್ಚು ಸಾಯಿಸೋನು ಕೂಡಕಿದೆಯಲ್ಲ ಇವತ್ತು ಯಾವ ರೂಪ ಬಾರ ಸಿದ್ದಪ್ಪಾಜಿ ಮ್ಯಾಕೆ ಸನಿಯಪ್ಪ ಬತ್ತಾನೆ, ನಮ್ಮ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಸಿಗ್ತದೆ. ಹೋಗು ಸ್ನಾನ ಮಾಡ್ಕೊಂಡು ಗಮ್ಮ ಅಂತಿರು. ಸುಳ್ಳು ಆ ಮಾರನ್ ಸಿದ್ದ, ಹೆಣ್ಮಕ್ಕಳನ್ನೆಲ್ಲ ಮೋಯಿಸ್ತಾನೆ, ಅವನೇ ನಂಬ್ತೀಯ ನೀನು? ಸುದ್ದವಾಗಿದ್ದರೆ ಮೈ ಮ್ಯಾಕ್ ಸನಿಯಪ್ಪ ಬತ್ತಾನೇನೆ ಮಂಕೆ. ಸನಿಯಪ್ಪ ಬರದೆ ಸುಳ್ಳು ಅಂತೀನಿ? ಸನಿಯಪ್ಪನ ಹೆಸರಿನಾಗೆ ಆಟ ಆಡ್ತಾವನವನು. ತಿನ್ನಂಗಿದ್ರೆ ತಿನ್ ಮನಿಕಾ, ಎದುರುತ್ರ ಬೇಡ, ಯಾವ ನಾಡಿಸ್ತಾವ್ರೆ ಕರ್ಕೊಂಡು ಹೋಗ್ತೀನಿ. ಕಮಕ್ ಕಿಮ್ಮಕಂದೆ ಬತ್ತಿ ಅಟ್ಟೆ ಈಗ ದಡ ದಾಟಿ ಆ ಕಡೆ ಹೋದ್ರೆ ಛತ್ರ ಲಡ್ಜು ಎಲ್ಲ ಇದೆಯಂತಲ್ಲ, ಎಷ್ಟಿರ್ಬೋದು ಬಾಡಿಗೆ ಅಲ್ಲಿ? ಆ ಕಡೆಗೆ ನಾನು ಹೋಗಿಲ್ಲ, ಹೋಗಿ ಬಂದವ್ರ ಕಡೆನೂ ನಾನು ವಿಚಾರಿಸಿಲ್ಲ. ನನ್ನ ಪ್ರಕಾರ ಒಂದು 300 ರೂಪಾಯಿ ಇದ್ರೂ ಇರ್ಬೋದು. ಅಯ್ಯಯ್ಯಪ್ಪ ಭಾಳ ಕಾಸ್ಟ್ಲಿ ಕಣಯ್ಯ. ಸರಿಯಾ ಅಯ್ಯೋ ತುಟೆ ಕಾಣ್ತಿಲ್ವಲ್ಲೇ ಪಾರ್ವತಿ, ಅಲ್ಲೇ ಇರಬೇಕು, ಸರಿಯಾಗಿ ಹುಡುಕ್ರಿ. ಇಲ್ಲ ಕಣೆ, ಎಲ್ಲೂ ಕಾಣ್ತಿಲ್ಲ. ಕುಟೀರ ಬಿಟ್ಟೀಚೆ ಬಂದ ಮೇಲೆ ದುಡ್ಡೇ ಇಲ್ವಲ್ಲೇ? ಯಾವೇರವ ಮುನ್ಸ್ಕೊಂಡವಳೆ, ಹೇಳಿಲ್ವ ನಾನು? ಕುಟೀರದಲ್ಲಿ ಯಾವನೋ ಒಬ್ಬ ಡಿಕ್ಕಿ ಹೊಡೆದ, ಅವನೇ ಕೈ ಚಳ್ಕ ತೋರಿಸಿರ್ತಾನೆ, ಎಗರ್ಸಿರ್ತಾನೆ ದುಡ್ಡು. ಮತ್ತೆ ಈಗ ರೂಮ್ ಮಾಡಕ್ ದುಡ್ಡು ಪೆದ್ದಿ, ಎಲ್ಲೇ ಇದೆ ದುಡ್ಡು ರೂಮ್ ಎಲ್ಲ ಮಾಡೋದಕ್ಕೆ? ವಾಪಸ್ ಚೆನ್ನಿ ಮನೆಗೆ ಹೋಗ್ಬಿಡಣಪ್ಪ. ಸೊಮೆ ಬಂತ ನೋಟು ಸಹಾಯಕ್ಕೆ? ಕಾಸ್ನ ಕದೀತಾರಪ್ಪ, ರಾಗಿನ ಕದಿಯಲ್ಲ, ತಿಳ್ಕೊಳ್ಳಿ. ಓಯ್ ತಿರ್ಗಿಸಪ್ಪ, ವಾಪಸ್ ತಪ್ಪನ ಚಂಡಿಪುರಕ್ಕೆ ಹೋಗವ. ಬಸಯ್ಯನ ಮನೆ ಉರಿದು ಬೂದಿ ಆಗೈತು, ಆಗಿಲ್ವೋ? ಆಗಿಲ್ಲ ಅಂದ್ರೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಂಡು ಬಿಡಿ ಸೇತ ಹೋಗ್ಬೋದು ಅಂತ ಬಂದ್ರೆ ಅದ್ರ ಗೊಬ್ಬರದವ್ರು ಬೆಂಕಿ ಯಾಕೆ ಹಚ್ಚಲಿ ಹೇಳಿ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ ಮನೇನು ಮುರಿದಿಲ್ಲ, ಯಾರ ತಲೆನು ಒಡೆದಿಲ್ಲ. ಅದಕ್ಕೆ ದೇವರು ಕೂಡ ದೀಪ ಹಚ್ಚದೆ ಬದುಕ್ತಾ ಇರೋದು. ನಿಮ್ಮಿಂದ ನನಗೆ ಏನು ಅಪಕಾರ ಆಗಿಲ್ಲ, ನಿಮ್ಗೆ ಯಾಕೆ ತೊಂದರೆ ಕೊಡಲಿ ಹೇಳಿ? ನೋಡಿ, ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ನಿಮ್ಮ ನಂಬಿಕೆಗೆ ನಮ್ಮಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಪಾರ್ವತವನ್ನ ಬಳಗ ಬಿಟ್ಕೊಂಡ್ರೆ ಸರಿ, ಈಗ ಇಲ್ಲಾಂದ್ರೆ ಸೀರೆ ಬಿಟ್ಕೊಂಡು ಇಲ್ಲ ಸತ್ತೋಯ್ತೀನಿ ಅವ್ರ ಮೇಲೆ ಆಣೆ. ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನೋಡಿ ಬಸವೇಂದ್ರೆ, ಪತ್ರ ಬರೆದು ಟೆಲಿಗ್ರಾಮ್ ಮಾಡಿದ್ನೋ, ದುಡ್ಡು ತರಿಸ್ಕೋತೀನಿ ಬೇಗ, ಅದುವರೆಗೂ ಆಸರೆ ಕೊಡಿ ಸ್ವಲ್ಪ. ಚೆನ್ನಿ ಜೊತೆ ಇರೋ ಆಸೆ, ವಾಪಸ್ ಹೋಗಿ ಅನ್ಬೇಡಿ. ಉಂಟೆ ಬಿಲ್ಲಿ ಆಡ್ಕೊಂಡಿದ್ರೆ ಸರಿ, ತಲೆ ತಿರುಗಿಸ್ದು ಬುಂಡೆ ಹೊಡೆದಾಕ್ಬಿಡ್ತೀನಿ. ಆತು ಬನ್ನಿ. ಸದಾನಂದ ಮಂಗಳೂರಿನ ನಮ್ ಡಿಪೋದಲ್ಲಿ ಇದ್ದಾನೆ ಅಂತ ನೀನು ಬರೆದ ಪತ್ರನ ಮಂಗಳೂರಿನಿಂದನೆ ಪೋಸ್ಟ್ ಮಾಡಿಸು ಅಂತ ನಿನ್ನ ಡ್ರೈವರು ದುರ್ಗಾಪುರದಲ್ಲೇ ಪೋಸ್ಟ್ ಮಾಡಿದ್ದಾನೆ ನೀನು ಬರೆದ ಪತ್ರನ. ಮಹಾಬಲನ ಕೈಗೆ ಪತ್ರ ಸಿಕ್ಕಿದ ಮೇಲೆ ಅದರಲ್ಲಿರೋ ಸೀಲ್ ನೋಡಿದ್ದಾನೆ, ಊರ್ ತುಂಬಾ ವಿಚಾರಿಸ್ತಿದ್ದಾನ ಮಹಾಬಲ. ಮೊದಲಿಗೆ ನನ್ನ ಮೇಲೆ ಅಲ್ವೇ ಅನುಮಾನ ಬರೋದು? ಯಾರೇ ಬಂದು ಸದಾನಂದ ಎಲ್ಲಿ ಅಂತ ಕೇಳಿದ್ರೆ ಒಂದೇ ಉತ್ತರ, ಅವನನ್ನ ಮಂಗಳೂರು ಡಿಪೋಗೆ ಕಳಿಸಿದ್ವಿ, ಅಲ್ಲಿ ಶಾನೆ ಸಮಸ್ಯೆ ಇತ್ತು, ಅವನಿಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ವಿ, ಅವನು ಮಂಗಳೂರಿಗೆ ಹೋಗೇ ಇಲ್ಲ. ಒಂದು ವಾರ ಆದ್ಮೇಲೆ ಸದಾನಂದ ಸತ್ತಿದ್ದಾನಂತ ಪಬ್ಲಿಕ್ ಮಾಡಿದ್ರಾಯ್ತು, 5 ಲಕ್ಷ ರೂಪಾಯಿ ಕ್ಯಾಶನ್ನ ಕೊಟ್ಟಿದ್ವಿ, ಹೆದ್ದಾರೆ ದರೋಡೆಕೋರಿಂದ ಸಾವನ್ನಪ್ಪಿದ್ದಾನೆ ಅಂತ ಸುದ್ದಿ. ಹೆಂಗೆ? ಆದರೆ ಸದಾನಂದನ ವಿಚಾರ ಸುಜೇಂದ್ರನ್ಗೆ ಗೊತ್ತಾಗಿ ನಾಳೆ ಅವನು ನನ್ನನ್ನು ಶತ್ರು ಥರ ನೋಡಬಾರ್ದು. 9 ವರಗಳಿರೋ ಶಂಕ ಇಲ್ಲ, ತಾತನ ಆತ್ಮದ ಋಣದ ಬಾಕಿ, ಜೊತೆಗೆ ಮಗನೂ ಮಾನಸಿಕವಾಗಿ ದೂರ ಆದರೆ ನಾನು ಪ್ರಾಣ ಬಿಡಬೇಕಾಗತ್ತೆ ಭೂಪಾಲ.